ಕೊಡಚಿ ಪಟ್ಟಣದಲ್ಲಿ ಅದ್ಧೂರಿಯಾಗಿ ಜರುಗಿದ ಕಾಳಿಕಾದೇವಿ ಹಾಗೂ ಮೌನೇಶ್ವರ ದೇವರ ಮಂದಿರ ಕಳಸಾರೋಹಣ ಹಾಗೂ ಜಾತ್ರಾ ಮಹೋತ್ಸವ ರಾಯಭಾಗ ತಾಲೂಕಿನ ಕೊಡಚಿ ಪಟ್ಟಣದ ಜಗನ್ಮಾತೆ ಕಾಳಿಕಾದೇವಿ ಹಾಗೂ ಮೌನೇಶ್ವರ ದೇವರ ಮಂದಿರ ಕಳಸಾರೋಹಣ ಹಾಗೂ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನಡೆಯಿತು। ಬೆಳಗ್ಗೆ 4 ಗಂಟೆಗೆ ಸುಮಾರಿಗೆ ಜಗನ್ಮಾತೆ ಕಾಳಿಕಾದೇವಿ ಹಾಗೂ ಮೌನೇಶ್ವರ ಮಂದಿರ ನೂತನ ಗೋಪುರಕ್ಕೆ ಕಳಸಾರೋಹಣವನ್ನ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಪರಮಪೂಜ್ಯ ಗಣಪತಿ ಮಹಾರಾಜರು ನೆರವೇರಿಸಿದರು। ನಂತರ ನೂರಾರು ಕುಂಭಹೊತ್ತ ಮುತ್ತೈದೆಯರು ಹಾಗೂ ಸಕಲ ಮಂಗಳ ವಾದ್ಯಗಳೊಂದಿಗೆ ಕಾಳಿಕಾದೇವಿಯ ಪಲ್ಲಕ್ಕಿ ಮೆರವಣಿಗೆಯನ್ನ ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ಕೃಷ್ಣಾ ನದಿಯಲ್ಲಿ ಪೂಜೆ ಸಲ್ಲಿಸಿ ವೀರಭದ್ರ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತೆ ಮಂದಿರಕ್ಕೆ ಮರಳಿತು। ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಶಾಸಕ ಪಿ ರಾಜೀವ್ ಮಾತನಾಡಿ ಗೀತಾ ಇರಲಿ ಕುರಾನ್ ಇರಲಿ ಬೈಬಲ್ ಇರಲಿ ಎಲ್ಲ ಧರ್ಮಗಳ ಸಾರ ಒಂದಿಯಾಗಿದೆ। ನಾವು ಅವುಗಳನ್ನ ಅರ್ಧ ಓದಿ ಅಡ್ಡದಾರಿ ಹಿಡಿಯೋದನ್ನ ಬಿಟ್ಟು ಪೂರ್ತಿ ಅಧ್ಯಯನ ಮಾಡಿ ಜೀವನ ಸಾರ ತಿಳಿದುಕೊಂಡು ನಡೆದರೆ ಸುಖ ಶಾಂತಿ ನೆಮ್ಮದಿ ಹುಡುಕಿಕೊಂಡು ಬರುತ್ತೆ ಅಂತ ಹೇಳಿದರು। ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಕಾರ್ಯಕ್ರಮದ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು। ಇವೆಲ್ಲವುಗಳನ್ನು ನಾವು ಧಾರ್ಮಿಕ ಕೇಂದ್ರಗಳು ಅಂತ ಕರೀತೇವೆ। ಧಾರ್ಮಿಕ ಕೇಂದ್ರಗಳು ಅಂತಂದ್ರೆ ಏನು? ಸ್ವಲ್ಪ ಮತ್ತಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್। ಧರ್ಮವನ್ನ ಸತ್ಯವನ್ನ ನಮ್ಮ ಬದುಕಿನಲ್ಲಿ ನಾವು ಅಳವಡಿಸಿಕೊಳ್ಳುವುದನ್ನ ಕಲಿಯಬೇಕಾಗಿದೆ। ಯಾಕೆ? ನಮ್ಮ ಹಿರಿಯರು ಹೇಳಿದ್ರು, ಸತ್ಯಂ ವದ ಧರ್ಮಂ ಚರ ಅಂತ ಹೇಳಿದ್ರು। ಅಂದ್ರೆ ಸತ್ಯವನ್ನೇ ಮಾತನಾಡು, ಧರ್ಮದಿಂದ ಬದುಕು, ಧರ್ಮವನ್ನ ಆಚರಿಸು ಅಂತ ಹೇಳಿದ್ರು। ಈ ಸಮಯದಲ್ಲಿ ಮೌನೇಶ್ವರ ಆಚಾರ್ಯರು ಪುರಸಭೆ ಅಧ್ಯಕ್ಷ ದತ್ತಾಸನಕ್ಕಿ, ಉಪಾಧ್ಯಕ್ಷ ಹಮೀದೋದಿನ್ ರೋಹಿಲೆ, ಕಾಳಪ್ಪ ಸುತಾರ್, ಬಾಬು ಲೋಹರ್, ಸುನಿಲ್ ಪೋತದಾರ್, ಮೋಹನ್ ಲೋಹರ್, ರವೀಂದ್ರ ಪೋತದಾರ್, ವಸಂತ ಸೋನಾರ್ ಹಾಗೂ ಅಪಾರ ಭಕ್ತಾದಿಗಳು ಭಾಗಿಯಾಗಿದ್ದರು। ಕಾರ್ಯಕ್ರಮವನ್ನು ಮೌನೇಶ್ ಸುತಾರ್ ನಡೆಸಿಕೊಟ್ಟರು।